ವೀಕ್ಷಕರ ಇವತ್ತು ನಾವು ರನ್ ಕ್ಯಾಂಪಸ್ ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ. ಅದು ಕೂಡ ಮುಧೋಳ ನಗರದಲ್ಲಿ ಇರತಕ್ಕಂತಹ ದಾನಮ್ಮ ದೇವಿ ಮಹಿಳಾ ಮಹಾವಿದ್ಯಾಲಯಕ್ಕೆ ತೆರಳ್ತಾ ಇದೀವಿ. ಬನ್ನಿ, ಇವತ್ತು ಫನ್, ಡ್ಯಾನ್ಸ್, ಸಿಂಗಿಂಗ್ ಎಲ್ಲ ಸೇರಿದಂತಹ ಒಂದಿಷ್ಟು ಸಂದೇಶ ಕೊಡುವಂತಹ ಕಾರ್ಯಕ್ರಮ ಇವತ್ತು ವಿದ್ಯಾರ್ಥಿನಿಯರೊಂದಿಗೆ. ವೀಕ್ಷಕರೇ ನಮಸ್ಕಾರ. ನಾವು ಈಗ ದಾನಮ್ಮ ದೇವಿ ಮಹಿಳಾ ಕಾಲೇಜಲ್ಲಿ ಇದ್ದೀವಿ. ಮುಧೋಳದ ಹೃದಯ ಭಾಗದಲ್ಲಿರುವ ದಾನಮ್ಮ ದೇವಿ ಕಾಲೇಜಲ್ಲಿ ರನ್ ಕ್ಯಾಂಪಸ್ ಯಾವ ರೀತಿ ನಡೆಯುತ್ತೆ, ಏನೆಲ್ಲ ನಡೆಯುತ್ತೆ ಅನ್ನೋ ಕುತೂಹಲ ನಿಮಗೂ ಇದೆ ಅಲ್ಲ. ಈಗ ನಾವು ದಾನಮ್ಮ ಕಾಲೇಜಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ ಏನಾಗುತ್ತೆ ಒಳಗಡೆ ಅಂತ. ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು ಮುಧೋಳದ ಹೃದಯ ಭಾಗದಲ್ಲಿರುವ ದಾನಮ್ಮ ದೇವಿ ಕಾಲೇಜಲ್ಲಿ ಇದ್ದೀವಿ. ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಕಾಲೇಜಲ್ಲಿ ನಾವು ಇವತ್ತು ರನ್ ಕ್ಯಾಂಪಸ್ ಮಾಡ್ತಾ ಇದೀವಿ. ನಮ್ ಜೊತೆ ಸಾಕಷ್ಟು ಹೆಣ್ಮಕ್ಕಳಿದ್ದಾರೆ, ಏನೆಲ್ಲ ಮಾತಾಡ್ತಾರೆ, ಇವತ್ತು ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂತ ನೋಡೋಣ. ಬನ್ನಿ, ನಾನು ಮಂಜುನಾಥ್ ಎಸ್ ಕದಂ, ನನ್ ಜೊತೆ ಇದ್ದಾರೆ ನನ್ನ ಕೋಲಿಗ್. ಎಸ್, ನಾನು ಮಹಾಂತೇಶ್ ಹಿರೇಮಠ್. ರನ್ ಟಿವಿ ಮತ್ತು ಸಾಮಾಜಿಕ ಚಿಲುಮೆ ಅರ್ಪಿಸುವಂತಹ ರನ್ ಕ್ಯಾಂಪಸ್ ಸ್ಪಾನ್ಸರ್ಡ್ ಬೈ ಅರಳಿಕಟ್ಟಿ ಫೌಂಡೇಶನ್. ಸಾಕಷ್ಟು ಚಾನೆಲ್ ಅವರು ನಮ್ಮ ಬೆಂಗಳೂರು ಮೈಸೂರು ಭಾಗದಲ್ಲಿ ಎಲ್ಲ ಮಾಡುವಂತಹ ಕಾರ್ಯಕ್ರಮಗಳು, ಕಾಲೇಜ್ಗಳಿಗೆ ಹೋಗುವುದು, ಫನ್ ಮಾಡುವಂತದ್ದು. ಬಟ್ ಉತ್ತರ ಕರ್ನಾಟಕದಲ್ಲಿ ಇದೊಂದು ನಮ್ಮ ಪ್ರಪ್ರಥಮ ಪ್ರಯತ್ನ. ರನ್ ವಾಹಿನಿ ಕಡೆಯಿಂದ ನಾವು ಮಾಡ್ತಾ ಇದೀವಿ. ಯಾಕೆ ನಮ್ಮ ಕಡೆಯ ಮಕ್ಕಳಿಗೂ ಕೂಡ ಇದೊಂದು ಸೌಲಭ್ಯಗಳು ಸಿಗಬಾರ್ದು ಅಂತೇಳಿ. ಬರೀ ಪಾಠಗಳನ್ನೇ ಕೇಳಿ ಕೇಳಿ ಬೋರ್ ಆಗಿರುತ್ತೆ, ಕೆಲವೊಂದಿಷ್ಟು ಆಟಗಳಿರುತ್ತೆ, ಸ್ವಲ್ಪ ಸುದ್ದಿ ಮಾಧ್ಯಮಗಳು ಎಂಟರ್ಟೈನ್ಮೆಂಟ್ ಅನ್ನೋದು ಇರಲೇಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ರನ್ ಕ್ಯಾಂಪಸ್ ಅನ್ನ ಮಾಡ್ತಾ ಇದೀವಿ. ಕೆಲವೊಂದಿಷ್ಟು ಸಂದೇಶಗಳನ್ನು ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೆದರಿಕೆ ಆಗ್ತದೆ, ಯಾಕಂದ್ರೆ ಸುತ್ತಮುತ್ತ ಎಲ್ಲ ಹುಡುಗಿರ ಕಾಲೇಜ್ ಅಲ್ವಾ, ಹುಡುಗಿರ ಕಾಲೇಜ್. ಸ್ವಲ್ಪ ಇನ್ನೂ ನನ್ನ ಕೈಕಾಲುಗಳು ಸ್ವಲ್ಪ ನಡುಗ್ತಾ ಇದೆ, ಸ್ವಲ್ಪ ಸಮಯ ಬೇಕು. ಎಸ್, ಹಾಗಾದ್ರೆ ರನ್ ಕ್ಯಾಂಪಸ್ ಅಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದರ ಜೊತೆಗೆ ಒಳ್ಳೊಳ್ಳೆ ಸಂದೇಶಗಳಿರುತ್ತೆ. ಅದರಲ್ಲೂ ಕೂಡ ಇದೊಂದು ಮಹಿಳಾ ಕಾಲೇಜ್ ಆಗಿರೋದ್ರಿಂದ ಮಹಿಳೆಯರ ಪ್ರಾಬಲ್ಯ ಎಷ್ಟಿದೆ, ಮಹಿಳೆಯರಿಗೆ ಎಷ್ಟೊಂದು ಅವಕಾಶಗಳಿದೆ, ಏನೆಲ್ಲ ಸಮಸ್ಯೆಗಳಿದೆ ಅವೆಲ್ಲ ಕೂಡ ಮಾತಾಡ್ತಾ ಹೋಗ್ತೇವೆ. ಹಾಗಾಗಿ ಇವತ್ತು ನಾವು ಪ್ರಥಮವಾಗಿ ಪ್ರಥಮ ಸುತ್ತು ಏನು ಅಂತೇಳಿ ಕೆಲವೊಂದಿಷ್ಟು ಸುತ್ತುಗಳನ್ನ ಮಾಡ್ಕೊಂಡಿದ್ದೇವೆ, ಸುತ್ತುಗಳನ್ನ ಆರಂಭ ಮಾಡ್ತೇವೆ. ಹಾಗಾದ್ರೆ ಈಗ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣವಾ? ಎಸ್, ಓಕೆ. ಹಾ, ನೀವು ರೆಡಿನಾ ಎಲ್ಲರೂ ಈ ಕಡೆ? ನೀವು ಆ ಸೈಡು? ಆಯ್ತು ಮಂತೇಶ್, ನಾವು ಕಾರ್ಯಕ್ರಮನ ಆರಂಭ ಮಾಡೋಣ. ಆದ್ರೆ ಒಂದು ಸ್ವಲ್ಪ ಟ್ವಿಸ್ಟ್ ಇಡೋಣ. ಎಸ್, ಓಕೆ. ಯಾಕಂದ್ರೆ ನಿಮ್ದೊಂದು ಟೀಮ್ ಮಾಡೋಣ, ನಂದೊಂದು ಟೀಮ್ ಮಾಡೋಣ. ನಿಮ್ ಟೀಮ್ ಹೆಸರೇನು? ಜಿದ್ದಾಜಿದ್ದಿ ಆಗ್ಬಿಡ್ಲ? ಆಗ್ಬೋದು, ಎಲ್ಲದಕ್ಕೂ ರೆಡಿ. ರೆಡಿ ಕೇಳ್ಬಿಡೋಣ, ನನ್ ಟೀಮ್ ಹೆಸರೇನಂತ ಕೇಳ್ಬಿಡೋಣ ಈ ಕಡೆ. ಹಾ, ಏನಿಡೋಣ ನಮ್ ಟೀಮ್ ಹೆಸರನ್ನ? ಮಂತೇಶ್, ನಾನು ನಮ್ಮ ಎಲ್ಲಾ ಈ ಹುಡುಗರನ್ನ ನೋಡಿದಾಗ ನಂಗೆ ಏನಿಸ್ತದ ಗೊತ್ತಾ, ಇವರೆಲ್ಲ ಬೆಂಕಿ ಬೆಂಕಿ ಇದ್ದಾರೆ, ಬೆಂಕಿ ಟೀಮ್ ಅಂತ ಇರ್ತೇನೆ. ಏನಂತೀರಿ ಈಗ? ಈಗ ಅಂದ್ಕೊಂಡಾಗೇನೆ ಇವರು ಕೂಡ. ಏನೋ ನಮ್ ಟೀಮ್ ಹೆಸರು ನನ್ಗೆ ಬಿರುಗಾಳಿ ಅನ್ನೋ ಟೀಮ್. ಓಕೆ, ನಾನು ಹೇಳಿದ್ರೆ ಗಾಳಿ ಬಿಟ್ಟು ಮಾಡಿ ಅಂತಂದ್ರೆ ಓಕೆ. ನಾನು ನಿಂತಿದ್ದೀನಲ್ಲ, ಬಿರುಗಾಳಿ ಚಂಡಿ ಚಾಮುಂಡಿ ಎಲ್ರು ಇದಾರೆ ನಮ್ಮಿಂದೆ. ಓಕೆ, ಬೆಂಕಿ ಬಿರುಗಾಳಿಯ ನಡುವಿನ ಜಿದ್ದಾಜಿದ್ದಿಗೆ ಎಲ್ರಿಗೂ ಕೂಡ ಸ್ವಾಗತ. ಸ್ವಾಗತ. ಎಸ್, ನಮ್ಮ ಟೀಮ್ ಹೆಸರೇನು? ನಮ್ಮ ಟೀಮ್ ಹೆಸರು ಬೆಂಕಿನ ಆಗಿದ್ರೆ ಬಿರುಗಾಳಿ ಸೌಂಡ್ ಹೇಗಿರ್ಬೇಕು? ಹಾಗಾದ್ರೆ ಎಲ್ಲ ಕಡೆ ಬೆಂಕಿ ಫೈರ್ ಮಾಡ್ಬಿಡುರ. ನೆಕ್ಸ್ಟ್ ಈಗ ನಾವು ಒಂದು ಟಾಪಿಕ್ ಹೋಗ್ಬಿಡೋಣ. ಎಸ್, ಓಕೆ. ಏನಿರ್ಬೋದು ಅಂತೀರಾ ಟಾಪಿಕ್? ನೀವ್ ಯಾವ್ದು ಹೇಳ್ತೀರಾ ಅದೇ. ಹೌದಾ? ನಮ್ಮೂರ ಎಲ್ಲದಕ್ಕೂ ರೆಡಿ. ಎಲ್ಲದಕ್ಕೂ ರೆಡಿನಾ? ಓಕೆ. ನಮ್ ಬೆಂಕಿ ಏನ್ ಕಡಿಮೆ ಅಲ್ಲ, ಅವ್ರು ಎಲ್ಲದಕ್ಕೂ ರೆಡಿ. ಎಸ್, ಓಕೆ. ಆಗ್ಬೋದು, ಆಗ್ಬೋದು. ಯಾಕಂದ್ರೆ ನಮ್ ಟೀಮ್ ಅಮ್ಮ ನಮ್ದು ಮಾತು ಕಮ್ಮಿ ಕೆಲಸ ಜಾಸ್ತಿ. ನಮ್ದು ನೋಡಿ ಈಗ ಸರಿ. ಈಗಿನ ಟ್ರೆಂಡಿಂಗ್ ಏನಂತ ಗೊತ್ತಿದೆ ಅಲ್ಲ ನಿಮ್ಗೆ? ಏನ್ ಟ್ರೆಂಡಿಂಗ್ ನಡೆದಿದೆ ಎಲ್ಲರಿಗೂ ಗೊತ್ತಾ? ಯಾವ್ದು ಟ್ರೆಂಡಿಂಗ್ ನಡೆದಿರೋದು? ಹಾಡು ಕೇಳಿಲ್ಲ, ಅದಕ್ಕೆ ಏನಂತಾರೆ? ಓಕೆ, ಸರಿ ಮಂತೇಶ್, ರೀಲ್ಸ್ ಅಂತ ಇದಾರೆ. ಹಾಗಾದ್ರೆ ಇವತ್ತಿನ ಟಾಪಿಕ್ ರೀಲ್ಸ್. ರೀಲ್ಸ್ ಒಳ್ಳೇದಾ ಕೆಟ್ಟದ್ದಾ? ಸ್ಟಾರ್ಟ್ ಮಾಡೋಣವಾ? ನಿಮ್ಮೂರ್ ಒಳ್ಳೇದಾ ನಮ್ಮೂರ್ ಕೆಟ್ಟದ್ದಾ ಗೊತ್ತಿಲ್ಲ, ಕೇಳಿ ನೋಡೋಣ. ಎಸ್, ಓಕೆ. ಯಾರು ಒಳ್ಳೆಯವ್ರು ಅಂತಿರೋ, ಯಾರು ಕೆಟ್ಟದಂತಿರೋ, ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬಹುದು. ಓಕೆ, ಎರಡೂ ಐತ್ರಿ. ಅಂದ್ರ ಎಲ್ಲ ಎಜುಕೇಶನ್ ಅತ್ತು ಬಿಟ್ಟು ನಾವೆಲ್ಲ ರೀಲ್ಸ್ ಮಾಡಕಂತ ನಿಂತ್ರ ದೇಶನು ಹಿಂದುಳಿತೈತ್ರಿ. ವುಮೆನ್ಸ್ ಅದು ಎಜುಕೇಶನ್ ಒಳಗೆ ಮುಂದೆ ಹೋಗಕ್ಕೆ ಸಾಧ್ಯ ಆಗಂಗಿಲ್ರಿ, ಎಲ್ಲ ಇರ್ಬೇಕ್ರಿ. ಒಳ್ಳೆ ಸಂದೇಶ ಕೊಡುವಂತ ರೀಲ್ಸ್ ಉಪಯೋಗ ಇರ್ತಾವ. ರೀಲ್ಸ್ ಮಾಡೋದು ಕೆಟ್ಟದಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಯುವ ಜನಾಂಗ ನಮ್ಮ ದೇಶದ ಅಭಿವೃದ್ಧಿ ಮಾಡಬೇಕು, ಅದನ್ನು ಹೊರತಾಗಿ ರೀಲ್ಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಅದು ಉಪಯೋಗ ಅಲ್ಲ ಅನ್ಸುತ್ತೆ ಸರ್. ಇವಾಗ ರೀಲ್ಸ್ ಹೊಟ್ಟೆ ಪಾಡಿಗಾಗಿನೂ ಮಾಡಕತ್ತಾರೆ, ಅದರಿಂದ ಎಷ್ಟು ಲೈಕ್ ಮಿಲಿಯನ್ ಗಂಟ್ಲೆ ಲೈಕ್ ಬಂದಿದ್ರೆ ಅವರಿಗೆ ರೊಕ್ಕಗಳನ್ನ ಶೇರ್ ಮಾಡಕತ್ತಾರೆ. ಓಕೆ, ಆದ್ರೆ ರೀಲ್ಸ್ ಮಾಡ್ಬೇಕಾ ಬೇಡವಾ? ಅದು ಎಜುಕೇಶನ್ ಬಗ್ಗೆ ಮಾಡಿದ್ರೆ ಒಳ್ಳೇದು, ಹಿಂಗ ಕೆಟ್ಟದಾಗಿ ಜಾನಪದ ಅದು ಇದು ಮಾಡಿದ್ರೆ ಕೆಟ್ಟದು ಅದ್ರ ರೋಲ್ ಆಗಿನೂ ಮಾಡ್ತಾರೆ.
ಓಕೆ ಮಾಂತೇಶ್, ನಮ್ ಟೀಮ್ ಇಂದ ರೀಲ್ಸ್ ಒಳ್ಳೇದು ಅಂತ ಇದಾರೆ, ಕೆಟ್ಟದ್ದು ಅಂತ ಇದ್ರೆ ಒಂದ್ ಕಡೆ ನಮ್ಮ ಬೆಂಕಿ ಟೀಮ್ ಅಲ್ಲಿ ಎರಡು ಇದಾರೆ. ತಾವುಗಳು ಏನ್ ಹೇಳ್ತೀರಿ ನಮ್ಗೆ, ರೀಲ್ಸ್ ಗಳು ಬೇಕಾ ಬೇಡವಾ, ಒಳ್ಳೇದ ಕೆಟ್ಟದ? ರೀಲ್ಸ್ ಒಳ್ಳೇದು, ಯಾಕಂದ್ರೆ ಈಗ ಎಷ್ಟೋ ಜನಕ್ಕೆ ನಮ್ಮಂತ ಹಳ್ಳಿ ಪ್ರತಿಭೆಗಳಿಗೆ ಒಂದು ಸ್ಟೇಜ್ ಅನ್ನೋದು ಸಿಕ್ಕಿರಂಗಿಲ್ಲ. ಅದ್ ರೀಲ್ಸ್ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ಪ್ರತಿಭೆಗಳನ್ನ ಹೊರಗೆ ಹಾಕ್ಬೋದು, ಅದರಿಂದ ನಮ್ದು ಹೆಸರು ಬರುತ್ತೆ ಮತ್ತೆ ನಮಗೆ ಆರ್ಥಿಕವಾಗಿನು ಸಹಾಯ ಆಗುತ್ತೆ. ಅದಕ್ಕೆ ರೀಲ್ಸ್ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಆಸ್ ಅ ಪೋಯೆಟ್ ಆಗಿ ನನಗೆ ಎಲ್ಲೂ ನನ್ನ ಸಾಂಗ್ಸಿಗೆ ಇದನ್ನು ಸಿಗಲಿಲ್ಲ. ಇನ್ಸ್ಟಾಗ್ರಾಮ್ ಆಯಿತು, ನಂದು ಸಾಂಗ್ನ ರೀಲ್ಸ್ ಮಾಡೋ ಮುಖಾಂತರ ನನ್ನ ಸಾಂಗಿಗೆ ಒಂದು ವ್ಯಾಲ್ಯೂ ಅದು ಸಿಕ್ಕಿದೆ. ರೀಲ್ಸ್ ಮಾಡೋದ್ರ ಮೂಲಕ ಆದಾಯವನ್ನು ಗಳಿಸ್ಕೋತಾರೆ ಎಷ್ಟೋ ಜನ, ಮತ್ತೆ ಅವ್ರ ಪ್ರತಿಭೆಗಳನ್ನ ಹೊರಗೆ ಹಾಕ್ಬೋದು, ಅದರಿಂದ ಒಳ್ಳೇದಂತ ಹೇಳ್ಬೋದು. ರೀಲ್ಸ್ ಗಳನ್ನ ಮಾಡೋದ್ರೆ ನಮ್ಮಲ್ಲಿರೋ ಪ್ರತಿಭೆ ಯಾರಿಗೂ ಗೊತ್ತಿರಲ್ಲ, ಆದ ಕಾರಣ ನಾವು ಮಾಡೋದ್ರಿಂದ ಬೇರೆಯವರಿಗೆ ನಮ್ಮ ಪ್ರತಿಭೆ ಏನಿದೆ ಅಂತ, ನಮ್ಮಲ್ಲಿರೋ ಒಂದ್ ಕೌಶಲ್ಯಗಳಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಬೆಂಕಿ ಟೀಮ್ ಅಲ್ಲಿ ಎಲ್ಲರೂ ಕೂಡ ಬಹಳಷ್ಟು ರೀಲ್ಸ್ ಬೇಡ, ಸ್ವಲ್ಪ ಕೆಟ್ಟದ್ದೇ ಅನ್ನುವಂತ ಅಭಿಪ್ರಾಯಗಳು ಬಂತು. ನಮ್ಮಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಒಳ್ಳೇದೇ, ನಮ್ಮ ಟ್ಯಾಲೆಂಟ್ ಗಳು ಹೊರಗೆ ಬರುತ್ತೆ ಅಂತಾನೆ ಹೇಳಿದ್ರು ಅಲ್ವಾ. ಯಾವ್ದೇ ಆಗಿದ್ರು ಕೂಡ ನಾವು ಉಪಯೋಗಿಸುವಂತ ರೀತಿಯಲ್ಲೇ ಇರುತ್ತೆ. ನಿಮ್ಮ ಟೀಮ್ ಅಲ್ಲಿ ಒಬ್ಬರು ವಿದ್ಯಾರ್ಥಿನಿ ಮಾತಾಡುವಾಗ ನಾವು ಗಮನಿಸಿರೋದು ಏನಂತ ಹೇಳಿದ್ರೆ, ರೀಲ್ಸ್ ಇಂದ ಒಳ್ಳೇದು ಮಾಡ್ಬೇಕು, ಎಜುಕೇಶನ್ ಪರ್ಪಸ್ ಮಾಡ್ಬೇಕು, ಒಳ್ಳೇದನ್ನೇ ಮಾತ್ರ ಮಾಡ್ಬೇಕು ಅಂತ ಹೇಳಿದ್ರು ಅಲ್ವಾ. ಎಸ್, ಓಕೆ. ಈಗ ಒಳ್ಳೇದನ್ನ ಮಾಡಿದ್ರೆ ಜನ ನೋಡೋದಿಲ್ಲ, ನಿಜನಾ? ಕೆಟ್ಟದನ್ನ ಮಾಡಿದ್ರೆ ಬೇಗ ಆಗುತ್ತಲ್ಲ, ಒಂದು ಕೆಟ್ಟ ಸುದ್ದಿ. ಅದರಲ್ಲೂ ಕೂಡ ಇಲ್ಲಿ ಎಲ್ಲರೂ ಮಹಿಳೆಯರಿದ್ರಿ, ಕೆಟ್ಟ ಸುದ್ದಿ ಬೇಗ ಬೇಗ ಹರಡುತ್ತೆ ಯಾರಿಂದ? ಎಷ್ಟು ಈಸಿಯಾಗಿ ಒಪ್ಕೊಳ್ತೀರಲ್ಲ ತಾವು. ಓಕೆ, ಅವ್ರಿಗೆ ನಂಬಿಕೆ ಇದೆ ಮಂತೇಶ್. ಎಸ್, ಓಕೆ. ರೀಲ್ಸ್ಗಳು ಒಳ್ಳೇದು ಹೌದು, ಕೆಟ್ಟದ್ದು ಹೌದು, ಉಪಯೋಗಿಸ್ಕೊಳ್ಳುವಂತ ರೀತಿಯಲ್ಲಿ ಇರುವಂತದ್ದು. ಇದು ಕೂಡ ನಾವು ಒಂದು ಎಲ್ಲ ವಿದ್ಯಾರ್ಥಿಗಳಾಗಿ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕು ಕೂಡ, ಒಳ್ಳೇದನ್ನೇ ಮಾಡ್ಬೇಕು. ನೋಡ್ಲಿ ಬಿಡ್ಲಿ, ಅದು ಅವರವರ ಹಣೆ ಬರ, ಅದು ಅವರವರ ಕರ್ಮ ಅಲ್ವಾ. ನಾವು ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ಬೇಕು. ಎಸ್, ಇದು ರೀಲ್ಸ್ ನ ಕುರಿತಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ವಿ. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಅನ್ನೋದನ್ನ ಮಂಜುನಾಥ್ ಅವರು ಹೇಳ್ತಾರೆ. ಈಗ ಮಾತೇಶ್, ನೆಕ್ಸ್ಟ್ ನಾವು ಈಗ ರೀಲ್ಸ್ ಅಂತ ಟಾಪಿಕ್ ಬಂದ ಮೇಲೆ, ಒಂದ್ ರೀಲ್ಸ್ ಮಾಡಿಸ್ಲಿಲ್ಲ ಅಂದ್ರೆ ಹುಡುಗರ ಹತ್ರ ಹೆಂಗೆ? ಈಗ ರೀಲ್ಸ್ ಮಾಡ್ತಾರೆ, ಈಗ ಇವ್ರು ನಮ್ಗೆ ತಂದಿಟ್ರು ಅಲ್ವಾ. ಹೌದು, ಓಕೆ ಮಾಂತೇಶ್. ನಮ್ ಟೀಮ್ ಇಂದ, ಬೆಂಕಿ ಟೀಮ್ ಇಂದ ಯಾರು ಬಂದಿದ್ದಾರೆ ಅಂತ ಕೇಳೋಣ. ನಿಮ್ಮ ಹೆಸರೇನಮ್ಮ? ಭಾಗ್ಯಾರಿ. ಯಾವ ಕ್ಲಾಸು? ಬಿಕಾಮ್ ಫೈನಲ್ ಇಯರ್. ಈಗ ನಮ್ಮಲ್ಲಿ ರೀಲ್ಸ್ ಮಾಡಕ್ ರೆಡಿ ಇದಾರೆ. ಯಾವ ಸಾಂಗ್ ಪ್ಲೇ ಆಗ್ತಾ ಇದೆ ನೋಡೋಣ. ರೆಡಿನಾ? ಹಾ, ರೆಡಿ ರೀ. ಭಾಗ್ಯ ಅವರು ರೀಲ್ಸ್ ಮಾಡ್ಲಿಕ್ಕೆ ಬಂದಾಗ ನನಗನ್ಸಿತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ರೀಲ್ಸ್ ಮಾಡ್ತಾರೆ, ಬಟ್ ಮಾಡಿದ್ದೆ ಬೇರೆ, ಅವ್ರ ಹೆಸರೇ ಬೇರೆ ಅಲ್ವಾ. ನಮ್ಮ ಬಿರುಗಾಳಿ ಟೀಮ್ ನಂತರ ಟೀಮ್ ಅಲ್ಲೂ ಕೂಡ ರೀಲ್ಸ್ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ನಿಮ್ಮ ಹೆಸರು? ಸಂಗೀತಾ ಮಾಳಿ. ಬಿಎ ಫಸ್ಟ್ ಸೆಕೆಂಡ್ ಸೆಮ್. ಎಸ್, ಓಕೆ. ಸಂಗೀತಾ ಲಕ್ಷ್ಮೀ ಗುಳೆ ಇದೆ, ಬಿಎ ಫಸ್ಟ್ ಸೆಮ್. ಎಸ್, ಓಕೆ. ನಮ್ಮಲ್ಲಿ ಸಂಗೀತಾ ಮತ್ತೆ ಲಕ್ಷ್ಮಿ ಅಂತ ಹೆಸರಲ್ವಾ? ಎಸ್, ಓಕೆ. ರೀಲ್ಸ್ ಮಾಡಕ್ ಮುಂದೆ ಬಂದಿದ್ದಾರೆ. ಎಸ್, ಸ್ಟಾರ್ಟ್ ಹೇಳಿ. ಮತ್ತೆ ಯಾರು? ನಮ್ಮವರು ಕರಿಮನಿ ಮಾಲಕ ಕೇಳುವಾಗ ಅವರೇ ಮಾಡಿದ್ದೆ ಮಾಡ್ತಾರೆ ಅನ್ಕೊಂಡ್ರಿ. ನೋಡಿ, ನಮ್ಮವ್ರು ಹೇಗಲ್ವಾ, ಆನ್ ದಿ ಸ್ಪಾಟ್ ಅಲ್ಲಿ ಡೈಲಾಗ್ ಬಂದಾಗ ಚೇಂಜ್ ಆದ್ರು. ಎಸ್, ಓಕೆ. ಬಿರುಗಾಳಿ ಟೀಮ್ ಕೂಡ ಇನ್ನು ಕಡಿಮೆ ಇಲ್ಲ. ಅವ್ರ ಬೆಂಕಿನೋ ಬಿರುಗಾಳಿನೋ ಗೊತ್ತಿಲ್ಲ, ಒಬ್ರು ಬೆಂಕಿ ಒಬ್ರು ಬಿರುಗಾಳಿ, ಓಕೆನಾ?
ಸರಿ ಯಾರಿಗೂ ಬೇಡ. ಇದೀಗ ನಮ್ಮ ಮಹಾವಿದ್ಯಾಲಯಕ್ಕೆ ರನ್ನವಾಹಿನಿ ಅವರು ಒಂದು ಕ್ಯಾಂಪಸ್ ಅನ್ನು ಮಾಡ್ತಾ ಇರೋದಕ್ಕೋಸ್ಕರ ಅದಕ್ಕೋಸ್ಕರ ಒಂದು ಶೈರಿಯನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಜ ಹೇಳ್ತೀನಿ ಗೆಳತಿ, ನನ್ನ ಮದುವೆಗೆ ನನ್ನ ಲಗ್ನನಾಗಿಲ್ಲ. ನಿಜ ಹೇಳ್ತೀನಿ ಗೆಳತಿ, ನನ್ನ ಮದುವೆಗೆ ನನ್ನ ಲಗ್ನನಾಗಿಲ್ಲ. ಇನ್ನು ಗೆಳತಿ ಕೇಳ್ತಾಳೆ ಯಾರ್ದಾರ ಆಯ್ತು ಗೆಳೆಯ ಅಂತ ಯಕ್ಷಿಂದ, ಅದಕ್ಕೆ ಮತ್ತೆ ಗೆಳೆಯ ಹೇಳ್ತಾನೆ, ನಿಜ ಹೇಳ್ತೀನಿ ಗೆಳತಿ, ನನ್ನ ಮದುವೆಗೆ ನನ್ನ ಲಗ್ನನಾಗಿಲ್ಲ. ನಮ್ಮ ಐದಾತು ಕುಲು ಜೊತೆ, ನಮ್ಮ ಐದಾತು ಕುಲು ಜೊತೆ, ಇನ್ನು ನಮ್ಮ ಅಪ್ಪಂದಾತು ವರದಕ್ಷಿಣ ಜೊತೆ, ಇನ್ನು ನಮ್ಮ ಅಪ್ಪಂದಾತು ವರದಕ್ಷಿಣ ಜೊತೆ, ಇನ್ನು ನಮ್ಮ ಅವುಂದಾಗತ್ತ ಬಂಗಾರ ಜೊತೆ, ನಮ್ಮ ಅವುಂದಾಗತ್ತ ಬಂಗಾರ ಜೊತೆ, ನಿಜ ಹೇಳ್ತೀನಿ ಗೆಳತಿ, ನನ್ನ ಮದುವೆಗೆ ನನ್ನ ಲಗ್ನನ ಆಗಿಲ್ಲ. ನಿಜ ಹೇಳ್ತೀನಿ ಗೆಳತಿ, ನನ್ನ ಮದುವೆಗೆ ನನ್ನ ಲಗ್ನನ ಆಗಿಲ್ಲ. ಹಂಗಾರೆ ಗೆಳೆ ಯಾರ್ದಾರ ಆಯ್ತು ತಕ್ಷಣ ಮತ್ತೆ ಗೆಳತಿ ಕೇಳ್ತಾಳೆ, ಮತ್ತೆ ಅವಾಗ ಗೆಳೆ ಹೇಳ್ತಾನೆ ಅಂದ್ರೆ ಆಯಿ ಜೊತೆ ಯಾವತ್ತು ಮನಿ ಒಳಗ ಆಯಿ ಇದ್ದಂಥವ್ರು ಇದ್ರಂದ್ರೆ, ಮುತ್ತೆ ಇದ್ದಂಥವ್ರು ಇದ್ರಂದ್ರೆ, ಅಜ್ಜ ಅಜ್ಜಿ ಇದ್ರಂದ್ರೆ ಅವ್ರು ಬರೀ ಕುಲ ಕುಲ ಅಂತ ಯಕ್ಷಿಂದ ಬರೀ ಅದನ್ನ ಪಡೆದಾಡ್ತಿರ್ತಾರೆ. ತಂದೆ ಆದಂತವನು ನಮ್ಮ ಮನೆಯಿಂದ ಹೆಣ್ಮಗಳು ಬೇರೆ ಮನೆಗೆ ಹೋಗ್ತಿದ್ರು ಅಂದ್ರೆ ಬರೀ ವರದಕ್ಷಿಣೆ ಎಷ್ಟು ಹೋದ್ರು ಅನ್ನುವಂಥದ್ದನ್ನ ಬಡದಾಡ್ತಿರ್ತಾರೆ, ಮತ್ತು ಶಶಿ ಎಷ್ಟು ತೆಗೆದುಕೊಂಡು ಬಂದ್ಲು ಅನ್ನುವಂಥದ್ದನ್ನ ಹೇಳ್ತಿರ್ತಾರೆ. ಅದೇ ತರನಾಗಿ ಇನ್ನು ತಾಯಿ ಆದಂತವಳು ಮಗಳು ಇಲ್ಲಿಂದ ಗಂಡನ ಮನೆಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಎಷ್ಟು ಬಂಗಾರನ ಹಾಕೊಂಡು ಹೋದ್ಲು ಅನ್ನುವಂಥದ್ದನ್ನ ಮಾತಾಡ್ತಿರ್ತಾರೆ. ಜೊತೆಗೆ ಶಶಿ ಎಷ್ಟು ಬಂಗಾರವನ್ನ ಹಾಕೊಂಡ್ ಬಂದ್ಲು ಅನ್ನುವಂಥದ್ದನ್ನ ಮಾತಾಡ್ತಾ ಇರ್ತಾರೆ. ಆದ್ರೆ ಈ ಹುಡುಗಂದ ಯಾರ ಜೊತೆನೂ ಮದ್ವೆ ಆಗಂಗಿಲ್ಲ. ಅದಕ್ಕ ಲಾಸ್ಟ್ ಹುಡುಗಿ ಹೇಳ್ತಾಳ, ಏನ್ ಹೇಳ್ತಾಳಪ್ಪ ಅಂತಂದ್ರೆ, ನಿಂದು ಆಗತ್ತೆ ಗೆಳೆಯ, ಯಾರ ಜೊತೆ ಅಂದ್ರೆ ನನ್ನ ನಿನ್ನ ಮನಸ್ಸಿನ ಜೊತೆ, ಮನಸ್ಸಿನ ಜೊತೆ, ಮನಸ್ಸಿನ ಜೊತೆ. ಯಾಕಂದ್ರೆ ಗಂಡ ಹೆಂಡತಿ ಅನ್ನುವಂಥವ್ರು ಇಬ್ರು ಮನಸ್ಸುಗಳು ಚಂದಿದ್ರೆ ಮಾತ್ರ ಈ ಸುಖ ಸಂಸಾರ ಅನ್ನುವಂಥದ್ದು ನಡೀತದ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ಮಾತನಾಡ್ತೀನಿ. ಧನ್ಯವಾದ. ಇಲ್ಲ ಸರ್, ನಮ್ ಸಂಸಾರ ಅಂತೂ ಸುಖ ಸಂಸಾರ ಇದೆ. ಯಾಕಂದ್ರೆ ನಮ್ಮ ಮತ್ತೆ ನನ್ನ ಹೆಂಡತಿಯ ಮನಸ್ಸು ಇಬ್ರು ಚಲೋ ಇದ್ದ ಕಾರಣಕ್ಕೋಸ್ಕರ ನಮ್ದು ಚಂದ ಐತಿ ಅನ್ನೋದನ್ನ ಮಾತ್ರನೇ ಈ ಸಂದರ್ಭದಲ್ಲಿ ಹೇಳ. ಮದುವೆ ಆದವ್ರಿಗೆ ಮದುವೆ ಆದವ್ರ ಇತರ ಕೇಳೋದು ಅಲ್ಲ, ಹೆಂಗಿದೆ ಆಗಿಲ್ಲ ಅಂತೇಳಿ. ಎಸ್ ಓಕೆ, ಬಹಳಷ್ಟು ಅರ್ಥಗರ್ಭಿತವಾಗಿ ಶಾರಣೆ ಹೇಳಿದ್ರು. ಒಂದು ರೀತಿಯಲ್ಲಿ ಆಸ್ತಿಯ ಅಂತಸ್ತಿಗೆ ಬೆಲೆ ಕೊಡುವಂತ ಇಂದಿನ ದಿನಗಳು, ಮತ್ತೆ ಕುಲ ಜಾತಿ ಅಂತ ಪಡ್ಕೊಳ್ಳುವಂತ ಕೆಲವೊಂದಿಷ್ಟು ದಿನಗಳು, ಈಗ ಮನಸ್ಸು ಮನಸ್ಸುಗಳು ಒಂದಾದ್ರೆ ಸಾಕು ಆಗ ಮದುವೆ ಆದಂತೆ ಅನ್ನುವ ಕೆಲವೊಂದಿಷ್ಟು ಅರ್ಥಗರ್ಭಿತ ಮಾತನ್ನ ತಮ್ಮ ಶಿಕ್ಷಕರು ಕೇಳಿದ್ರ ಮೂಲಕ ಶಾರಣೆ ಹೇಳಿದ್ರು. ನೆಕ್ಸ್ಟ್ ನಾವು ಒಂದು ಜುಗಲ್ ಬಂದೆ ಆಡೋಣ. ಜುಗಲ್ ಬಂದೆ ಅಂದ್ರೆ ಒಂದ್ ಸಿನಿಮಾ ಹೆಸರು ನಾನು ಹೇಳ್ತೀನಿ, ನಮ್ ಟೀಮ್ ಅವರು ಅಥವಾ ನಿಮ್ ಟೀಮ್ ಅವರು ಅದ್ರ ಮುಂದುವರಿಸಬೇಕು, ಅಥವಾ ನಮ್ ಟೀಮ್ ಇಂದ ಸ್ವಲ್ಪ ಜನ ಕೇಳೋಣ, ನಿಮ್ ಟೀಮ್ ಇಂದ ಸ್ವಲ್ಪ ಜನ ಕೇಳೋಣ. ಓಕೆ, ನಮ್ಮ ಬ್ಯಾಂಕಿ ಟೀಮ್ ರೆಡಿನಾ? ಒಂದು ಸಿನಿಮಾ ಹೆಸರು ಹೇಳ್ತೀನಿ, ಕೊನೆ ಅಕ್ಷರದಿಂದ ಇನ್ನೊಂದು ಸಿನಿಮಾ ಹೆಸರು ಹೇಳ್ಬೇಕು. ಹೀಗೆ ಒಂದು ಹತ್ತು ಸಿನಿಮಾ ಹೆಸರು, ಅದು ಕನ್ನಡದ ಮಾತ್ರ ಆಗಿರ್ಬೇಕು, ಆಯ್ತಾ? ಹಳೆ ಸಿನಿಮಾ ಆಗಿರ್ಲಿ ಈಗಿಂದಾಗಿರ್ಲಿ, ಬಟ್ ಸಿನಿಮಾ ಹೆಸರಾಗಿರ್ಬೇಕು, ಸೀರಿಯಲ್ ಹೆಸರು ಅಲ್ಲ. ಸರಿ, ನಮ್ಮ ಬೆಂಕಿ ಟೀಮ್ ಇಂದ ಈಗ ಮೊದಲನೇ ಅಕ್ಷರ ನಾನು ಕೊಡ್ತಾ ಇದ್ದೀನಿ. ರಾಮಾಚಾರಿ, ರೀ ಇಂದ ಯಾವ ಪದ? ಒಂದ್ ನಿಮಿಷ. ಓಕೆ, ರನ್ನ ನನ್ನಕ್ಕೆ ಅಂತ ಇದ್ದಾರೆ. ಕೆ ಕನಸುಗಾರ, ರಾಮಾಚಾರಿ, ರ ಒಬ್ಬರೊಬ್ಬರು ಹೇಳಿ, ಒಬ್ಬರೊಬ್ಬರು ಹೇಳಿ, ಒಬ್ಬರು ಹೇಳಿ, ರಣಧೀರ, ರ ಹೇಳಾಯ್ತು ರಾಮಾಚಾರಿ.
ನಮ್ಮವರು ಹಳೆಯ ಚಿತ್ರವನ್ನೇ ತೆಗೆದುಕೊಂಡಿದ್ದಾರೆ. ಸಂಪತ್ತಿಗೆ ಸವ ಲಕ್ಷ್ಮೀ ಬಾರಮ್ಮ ಮುಗಿನ ಮನಸ್ಸು ಎಸ್ ನೆಕ್ಸ್ಟ್ 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 ಸರದಾರ ಈಗ ಎರಡೂ ಟೀಮ್ಗೂ ಒಂದು ಟಾಸ್ಕ್ ಇದೆ. ಎಷ್ಟು ಸ್ಪೀಡ್ ಆಗಿ ಹೇಳ್ತೀರ ಅಂತ ನೋಡ್ಬೇಕು. ಒಂದು 10 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳ್ಬೇಕು. ಹೇಳ್ತೀರಾ? ಓಕೆ. ಛತ್ರಪತಿ ಶಿವಾಜಿ, ಸಂಗೊಳ್ಳಿ ರಾಯಣ್ಣ, ವನ್ಕಿ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಮಹಾತ್ಮಾ ಗಾಂಧೀಜಿ, ಜವಾಹರಲಾಲ್ ನೆಹರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಬಾಲ ಗಂಗಾಧರ್ ತಿಲಕ್, ಬಂಕಿಂ ಚಂದ್ ಚಂದ್ರ ಓಕೆ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಅಚ್ಚುಕಟ್ಟಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಕೂಡ ಎರಡೂ ಟೀಮ್ನವರು ಹೇಳಿದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ. ಯಾಕಂತೇಳಿದ್ರೆ ಇವತ್ತು ನಮಗೆ ಕನ್ನಡ ಸಿನಿಮಾ ಆಕ್ಟ್ರೆಸ್ ಗಳ ಬಗ್ಗೆ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಬಗ್ಗೆ ಅಥವಾ ರಾಜಕೀಯ ರಾಜಕಾರಣಿಗಳ ಬಗ್ಗೆ ಗೊತ್ತಿದೆ. ನಮ್ಮ ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ದೇಶಭಕ್ತರ ಬಗ್ಗೆ ನಮ್ಗೆಲ್ರಿಗೂ ಇಷ್ಟೆಲ್ಲ ಗೊತ್ತಿದೆ ಅಂತ ಹೇಳೋದು ನಮ್ಮ ದಾನಮ್ಮ ದೇವಿ ಕಾಲೇಜ್ನ ಅದು ಹೆಮ್ಮೆಯ ಪ್ರತೀಕ ಅಲ್ವಾ? ಪ್ರಿನ್ಸಿಪಲ್ ಕೂಡ ಮಾತಾಡುವಾಗ ಹೇಳ್ತಾ ಇದ್ರು ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ರ್ಯಾಂಕ್ ಗಳನ್ನು ತಗೊಂಡಿದ್ದಾರೆ. ಎಲ್ಲ ಸರ್ವಾಂಗೀಣ ಚಟುವಟಿಕೆಗಳಲ್ಲೂ ಕೂಡ ತಾವು ಭಾಗವಹಿಸಿದಿರಿ. ಅದರಲ್ಲೇ ಗೊತ್ತಾಗುತ್ತೆ ದಾನಮ್ಮ ದೇವಿಯ ಕಾಲೇಜ್ ಇಡೀ ಜಿಲ್ಲೆ ರಾಜ್ಯಕ್ಕೂ ಕೂಡ ಗೊತ್ತು, ಇದರ ಗತ್ತು ಅಲ್ವಾ? ಸರ್ ನೋಡಿದ್ರೆ ಮಲ್ಲಿಕಾರ್ಜುನ ಅನ್ಸಿದ್ರೆ ಒಬ್ಬರು ಅಂತಾರೆ. ಅವರ ಬಾಯಿಂದ ಕೇಳನಲ್ವಾ? ಸರ್ ಸರ್ ಋಷಿಕೇತ ಬಬ್ರು ವಾಹನ ಬರೋದನ್ನ ನೋಡಿ ಅವರ ಚಿಕ್ಕಪ್ಪನಾದಂತಹ ಅರ್ಜುನ್ ಮುಂದೆ ಬಂದು ಹೇಳ್ತಾನೆ, ಚಿಕ್ಕಪ್ಪ ಮಣಿಪುರದ ಅರಸು ವೀರ ಬಬ್ರು ವಾಹನ ತನ್ನ ಪರಿವಾರ ಸಮೇತನಾಗಿ ನಿಮ್ಮ ದರ್ಶನಕ್ಕಾಗಿ ಯಾರು ಮಣಿಪುರದ ಅರಸು ವೀರ ಬಬ್ರು ವಾಹನನೇ ಬರಲಿ. ಓಹೋ ನೀನು ಮಣಿಪುರದ ಅರಸು ವೀರ ಬಬ್ರು ವಾಹನ, ತುಂಬಿದ ಸಮಯದೊಳಗೆ ನಮ್ಮವರ ಮುಂದೆ ಏನೆಂದು ತಲೆ ಹಿಟ್ಟಿದೆ? ನಿನ್ನ ಚಿಕ್ಕ ಅಪ್ಪ ಚಿಕ್ಕ ಅಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಿಲ್ಲ ಎಂದು ಬಾಯಿಗೆ ಬಂದಂತ ತಲೆ ಹಿಟ್ಟಿದ ನೀನು ಶರಣಾಗತಿಯನ್ನು ಕೋರಿ ನಮ್ಮ ಪಾದಗಳಿಗೆ ಬಿದ್ದಿರುವುದನ್ನು ನೋಡಿದ್ರೆ ನಮಗೆ ಅಯ್ಯೋ ಎನಿಸುತ್ತದೆ. ತಲೆ ಬಾಗಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ, ಕ್ಷಮಿಸಿದ್ದೇನೆ ಹೇಳು. ಏನೆಂದಿರಿ? ನಾನು ಶರಣಾಗತಿಯನ್ನು ಕೋರಿ ನಿಮ್ಮ ಪಾದಗಳಿಗೆ ಏರಾಗಲಿಲ್ಲ. ಮತ್ತೆ ನನ್ನ ಜನ್ಮಕ್ಕೆ ಕಾರಣನಾದ ನನ್ನ ಜನ್ಮದಾತನ ಎದುರು ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ಯಾರು ನಿನ್ನ ಜನ್ಮದಾತ? ಪರಶುವಿನಿಂದ ಪಾಶುವ ಪದವನ್ನು ಪಡೆದ ಪರಮ ವೀರ, ಗಂಡು ಕಲೆಗಳ ಗಂಡ ಎಂದು ಬಿಡದ ಅಂಕಿತನಾದ ಈ ಪಾರ್ಥ. ಕೇಳಿದ್ರೆ ಈ ವಿಚಿತ್ರವಾದ ಮಾತುಗಳನ್ನ, ಪರಶುವಿನಿಂದ ಪಾಶು ಪದವನ್ನು ಪಡೆದ ಪರಮ ವೀರ ಅಂದ್ರೆ ನಾನೂ ಇವನ ತಂದೆಯಂತೆ. ಯಾಕೆ ಯಾಕೆ ಈ ನಗು? ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಇಲ್ಲ ಅಶ್ವಯಾಗ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಡಲಿಲ್ಲ ಎಂಬ ಆಕ್ರೋಶಕ್ಕೂ ಎರಡಕ್ಕೂ ಅಲ್ಲ, ನೀನು ನನ್ನನ್ನು ತಂದೆ ಎಂದೇ ಅಲ್ಲ. ಅದಕ್ಕೆ ಹೌದು, ಈಗ ತಾನೇ ನನ್ನ ತಾಯಿಯಿಂದ ನೀವೇ ನನ್ನ ತಂದೆ ಎಂದು ತಿಳಿದ ತಕ್ಷಣ ನಿಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದೆ. ಯಾರು ನಿನ್ನ ತಾಯಿ? ಏನು ರಂಭೆಯೋ ಊರ್ವಶೆಯೋ ಮೇನಕೆಯೋ ತ್ರಿಲತ್ತೊಮೆಯೋ? ಶಾಂತಂ ಪಾಪಂ ಶಾಂತಂ ಪಾಪಂ. ಧರ್ಮರಾಯನ ಸಹೋದರರು ಶ್ರೀಕೃಷ್ಣನ ಪರಮಾತ್ಮರೂ ಆದಂತಹ ನಿಮ್ಮರ ಬಾಯಲ್ಲಿ ಇಂತಹ ಮಾತುಗಳೇ? ಛೀ, ಪಾಂಡವರ ಘನತೆ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗೆಲ್ಲಿದೆ? ಅಮ್ಮ, ನನ್ನ ಜನ್ಮ ರಹಸ್ಯವನ್ನು ಇಷ್ಟು ದಿನಗಳ ಕಾಲ ಮುಚ್ಚಿಟ್ಟಿದ್ದಕ್ಕಾಗಿ ನನ್ನನ್ನು ಎಂತ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದೆ ಎಂದು ನೋಡಿದೆಯಾ? ಸ್ವಾಮಿ, ಹಿಂದೆ ಯೋಚಿಸಿ ನೋಡಿ. ತೀರ್ಥಯಾತ್ರೆಗೆಂದು ನೀವು ಮಣಿಪುರಕ್ಕೆ ಬಂದಿದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಾಂಧಾರ್ವ ರೀತಿಯಿಂದ ವಿವಾಹವಾಗಿದ್ದು, ಇದೊಂದೂ ನೆನಪಿನಲ್ಲವೇ?
ಯಾವ ಮಣಿಪುರ ಯಾರ ಗಾಂಧರ್ವ ವಿವಾಹ ಯಾರು ನನ್ನ ಮಗ ದ್ರೋಣಾಚಾರ್ಯರ ಸಿಂಧ ಚಕ್ರವನ್ನು ಚಲದಿಂದ ಚಲಿಸಿ ಸಪ್ತ ಮಹಾರಸಿಕರನ್ನು ಸದಬಡಿದು ವೀರ ಸರ್ಗವನ್ನು ಸೇರಿದ ಆ ಸುಭದ್ರಾನಂದನ ಮಗ ಅಭಿಮನ್ಯು ಅವನು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗ ಎಂದು ತಿಳಿದಿದ್ದರೆ 18ನೇ ದಿನಗಳು ನಡೆದ ಆ ಕುರುಕ್ಷೇತ್ರವನ್ನ ಕೇವಲ 8 ದಿನಗಳಲ್ಲಿ ಮುಗಿಸಿದ್ದ ಈ ನಿಮ್ಮ ಮಗ ಬಬ್ರು ವಾಹನ ಮಾತು ಮಾತುಗೂ ನನ್ನ ಮಗ ಅಂತ ಯಾಕೆ ಬಗಳ್ತೀಯ ಹೋಗಿ ನಿಮ್ಮ ತಾಯಿಯನ್ನು ಕೇಳೋ ಆ ನಿಮ್ಮಪ್ಪ ಯಾರು ಎಂದು ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ರುಣ್ಣ ಬಣ್ಣಗಳನ್ನು ತಂಡ ಆಡಬಿಡುತ್ತಿದ್ದೆ ಆದರೆ ನೀವು ಎಲ್ಲವನ್ನೂ ತಿಳಿದವರು ಸ್ವಲ್ಪ ಯೋಚಿಸಿ ನೋಡಿ ನಿಮ್ಮ ದರ್ಶನಕ್ಕಾಗಿ ಹಗಲಿರುಳು ಕಾಯುತ್ತಿರುವಂತಹ ಆ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕೊಟ್ಟು ಕೃತಾರ್ಥರನ್ನಾಗಿ ಮಾಡಿ ಚೀ ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಹೃದಯ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣಾಂಗಣದಲ್ಲಿ ತಕ್ಕ ಉತ್ತರವನ್ನು ನೀಯುತ್ತಿದ್ದೆ ಹೀಗೆ ನೀನು ಲಜ್ಜೆಗೆಟ್ಟು ಬಂದು ನಮ್ಮ ಪಾದಗಳನ್ನು ಹಿಡಿಯಬೇಕಾದರೆ ನೀನು ನೀನು ಚಾರಿಣಿಯ ಮಗನೇ ಇರಬೇಕು ಧನ್ಯವಾದಗಳು ನಮ್ಮನ್ನೆಲ್ಲ ಮನರಂಜಿಸಿದ್ದಕ್ಕೆ ಎಲ್ಲರೂ ಕೂಡ ಬಹಳಷ್ಟು ಆಸಕ್ತಿಯಿಂದ ಕೇಳುವಂತಹ ಸನ್ನಿವೇಶಗಳು ನಿರ್ಮಾಣ ಆಯ್ತು ಥ್ಯಾಂಕ್ ಯು ಸರ್ ಓಕೆ ನಾವು ನೆಕ್ಸ್ಟ್ ಇನ್ನು ಟಾಸ್ಕ್ ಗಳು ತುಂಬಾ ಇದೆ ಹಾಗಾಗಿ ಮುಂದೆ ಹೋಗ್ತಾ ಇದ್ದೇವೆ ಸೌಂಡ್ ಸ್ಟಾರ್ಟ್